ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಯಶ್ ಅಂತ ಮಾತಾಡ್ತಿದ್ದೀನಿ ನಾವೀಗ ಬೇರ ನಮ್ಮ ಕನ್ನಡ ಚಿತ್ರದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಅದಕ್ಕಿಂತ ಮೊದಲು ನಾನು ಒಬ್ಬರನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಸುಮಾರು 22 ವರ್ಷದ ಹಿಂದೆ ಇವರ ಮೂವೀಸನ್ನು ನೀವು ನೋಡಿದ್ದೀರಾ ಸೀರಿಯಲ್ ಅನ್ನು ನೋಡಿದ್ದೀರಾ ಈಗ ಮತ್ತೆ ಸಿನಿಮಾ ಲೋಕಕ್ಕೆ ವಾಪಸ್ ಬಂದಿದ್ದಾರೆ ಅವರನ್ನು ಪರಿಚಯ ಮಾಡಿಸ್ತೀನಿ ಅಂಜಲಿ ಮೇಡಮ್ ಇಲ್ಲಿದ್ದಾರೆ ಈಗ ಮೇಡಮ್ ಈಗ ಸುಮಾರು 22 ವರ್ಷಗಳ ನಂತರ ಮತ್ತೆ ನೀವು ಸಿನಿ ರಂಗಕ್ಕೆ ಬಂದಿದ್ದೀರಾ ಬೇರ ಮೂವಿಯಲ್ಲಿ ಒಂದು ಪ್ರಮುಖವಾದ ಪಾತ್ರ ಮಾಡಿದ್ದೀರಾ ಬೇರ ಅಂದಾಗ ನಿಮಗೆ ಗೊತ್ತಿದೆ ಬಿಸ್ನೆಸ್ ವ್ಯಾಪಾರ ಈ ಕತೆ ಬಗ್ಗೆ ನೀವು ಏನು ಹೇಳ್ತೀರಾ ನಾನು ನಿಮ್ಮ ಜೊತೆ ಆಕ್ಟಿಂಗ್ ಮಾಡಿದ್ದೀನಿ ಬಟ್ ನಿಮ್ಮ ಹತ್ರ ಕೇಳೋಣ ಸ್ಕ್ರಿಪ್ಟ್ ಬಗ್ಗೆ ಅಥವಾ ನೀವು ಮಾಡಿದಂಥ ಪಾತ್ರದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಮೇಡಮ್ ಮೊದಲನೇದಾಗಿ 22 ವರ್ಷ ಆದಮೇಲೆ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ಅದು ಇಷ್ಟು ಒಳ್ಳೆ ಸಬ್ಜೆಕ್ಟು ನನಗೆ ಖುಷಿ ಆಗ್ತಾ ಇದೆ ನಿಮ್ಗಳ ಜೊತೆಲ್ಲ ನಿಮ್ಮ ಸಿನಿಮಾಗಳನ್ನ ನಾವು ನೋಡ್ತಾ ಇದ್ವಿ ಸೊ ನಿಮ್ಮ ಜೊತೆಲ್ಲ ನನಗೆ ಆ್ಯಕ್ಟ್ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದ್ದು ನನಗೆ ಭಾರಿ ಖುಷಿ ಇದೆ 22 ವರ್ಷ ಆದಮೇಲೆ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಯಾವಾಗಲೂ ನಮ್ಮದು ಪಾತ್ರಗಳು ಇಷ್ಟ ಆಗಬೇಕು ಕಲಾವಿದ್ರಿಗೆ ಮೊದಲು ಅಭಿನಯಿಸಬೇಕಾದ್ರೆ ಅವ್ರ ಪಾತ್ರನ ಬಲವಂತಕ್ಕೆ ಇಲ್ಲ ಏನೋ ಮಾಡಿ ಮುಂದೆ ಚೆನ್ನಾಗಿರುತ್ತೆ ಮುಂದೆ ಬರುತ್ತೆ ಅನ್ನೋದಕ್ಕಿಂತ ಅವ್ರ ಡೇ ಕತೆ ಹೇಳಿದಾಗೆ ಇಷ್ಟ ಆಗಿಬಿಟ್ರೆ ಆ ಪಾತ್ರಕ್ಕೆ ಬಣ್ಣ ಹಚ್ಚುವಾಗೆ ಇವಾಗ ನನಗೆ ಒಂದು ಶಾರದೆಯನ್ನ ಪಾತ್ರ ಕೊಟ್ಟಿದ್ದಾರೆ ಇದರಲ್ಲಿ ಇಬ್ಬರು ಹೀರೋಲಿ ಒಂದು ಹೀರೋಗೆ ತಾಯಿ ನಾನು ಇದರಲ್ಲಿ ವಿಷ್ಣುಗೆ ತಾಯಿ ನಾನು ಆ ಶಾರದೆ ಅಂತ ನಿಮ್ಮ ಕತೆ ನೀವೊಂದು ಹೋಳಿಗೆ ಮಾಡ್ತಿರ್ತೀರಾ ಒಂದು ಬಡ ಕುಟುಂಬದಲ್ಲಿರ್ತೀರಾ ಮಗನ್ನ ಪ್ರತಿ ನಿಮಿಷನೂ ಕಾಪಾಡ್ಕೊಳ್ಳೋದು ದೇವ್ರನ್ನ ಬೇಡ್ಕೊಳ್ಳೋದು ಎಂಥ ಕಷ್ಟದ ಕೆಲಸ ಮಾಡ್ತಿದ್ರು ಅಯ್ಯೋ ದೇವರೇ ನನ್ನ ಮಗ ಬೇಗ ಬಂದುಬಿಡ್ಲಿ ಅಂತ ಅದು ಪ್ರತಿ ತಾಯಿನೂ ಮಾಡೋದು ಸೊ ಆ ಥರದ್ದೊಂದು ಪಾತ್ರ ನಿಮ್ಮದಿದೆ ಅಂತ ಹೇಳಿದಾಗೇ ನನಗೆ ಖುಷಿಯಾಗೋಯ್ತು ಅಂದರೆ ನನಗೆ ನಾನೇ ಕನಸು ಕಾಣೋಕ್ಕೆ ಶುರು ಆದೆ ಓಕೆ ನನ್ನ ಮಗ ಲೇಟಾಗಿ ಬರ್ತಾನೆ ನಾನು ಕಾಯ್ತಾ ಇರ್ತೀನಿ ದೇವ್ರನ್ನ ಮೊರೆ ಇಡ್ತೀನಿ ಅವೆಲ್ಲ ಚಿಕ್ಕ ಚಿಕ್ಕ ಕನಸುಗಳೇ ಒಂದು ತಾಯಿಗೆ ಸೊ ನನ್ನ ಮಕ್ಳಿಗೆ ನನಗೆ ಅನುಭವ ಇದೆ ಮಳೆ ಬರೋಕ್ಕೆ ಶುರುವಾದರೆ ಯಾಕೆ ಇನ್ನೂ ಬಂದಿಲ್ಲ ಅಂತಂದರೆ ಅಯ್ಯೋ ಮಗಳು ಇನ್ನೂ ಮನೆಗೆ ಬಂದಿಲ್ವಲ್ಲ ಆ ಭಯ ಇದೆಯಲ್ಲ ನಾವು ಅಭಿನಯಿಸ್ಬೇಕಾದ್ರೆ ನನ್ನ ಮಗಳನ್ನೇ ನೆನೆಸ್ಕೊಂಡು ಅಭಿನಯಿಸ್ತೀನೋ ಅನ್ಸುತ್ತೆ ಈ ಪಾತ್ರ ಮಾಡುವಾಗ ಯಾವುದೋ ಒಂದು ಸೀನ್ ಆಗಬೇಕಾದ್ರೆ ಬಂದಿದ್ದೆ ನಾನು ನೀವು ಹೋಳಿಗೆ ಮಾಡ್ತಾ ಇರ್ತೀರ ಅದ್ರ ನಂತರ ವಿಷ್ಣು ಸಲೀಂ ಫೋನ್ ಬರುತ್ತೆ ವಿಷ್ಣು ಅರ್ಜೆಂಟ್ ಆಗಿ ಮನೆಯಿಂದ ಹೊರಡಬೇಕಾಗುತ್ತೆ ಹಾಗೂ ನೀವು ತಡಿತೀರ ಅವನನ್ನ ಹೌದು ಬೇಡ ಆ ಸೀನ್ ತುಂಬಾ ಚೆನ್ನಾಗಿ ಬಂದಿದೆ ಆ ಸೀನ್ ಬಗ್ಗೆ ನೀವು ನನಗೆ ಡಬ್ಬಿಂಗ್ ಮಾಡುವಾಗ ತುಂಬಾ ಇಷ್ಟ ಆಯ್ತು ಅವನು ಕಾಲ್ ಬಂದ್ಬಿಟ್ಟು ಅವನು ಹೋಗ್ತೀನಿ ಅಂತ ತಂದೆ ಹತ್ರ ಕುತ್ಕೊಂಡು ಮಾತಾಡ್ತಿರ್ತಾನೆ ನಾನು ದೇವ್ರಿಗೆ ದೀಪ ಇಡಕ್ಕೆ ಹೋಗ್ತಾ ಇರ್ತೀನಿ ಅದು ಕೇಳಿದ ತಕ್ಷಣ ಬಂದ್ಬಿಡ್ತೀನಿ ಬಂದು ಇಲ್ಲ ನಾನು ಎಲ್ಲ ಮರೆತ್ಬಿಟ್ಟು ನನ್ನ ಮಗನ ಇಟ್ಕೊಂಡಿಲ್ಲ ನನ್ನ ಮಗನ ನಾನು ಎಲ್ಲೂ ಕಳಿಸಲ್ಲ ನನಗೆ ನನ್ನ ಮಗ ಬೇಕಷ್ಟೇ ಅವಳು ಏನೂ ಹೇಳಲ್ಲ ಅವನು ಎಲ್ಲೋ ಹೋಗ್ತಾ ಇದ್ದಾನೆ ಏನು ಮಾಡ್ತಾ ಇದ್ದಾನೆ ಏನನ್ನು ಕೇಳಲ್ಲ ನನಗೇನು ಬೇಡ ನನಗೆ ನನ್ನ ಮಗ ನನ್ನ ವಿಷ್ಣು ಬೇಕಷ್ಟೇ ನನಗೆ ಅಂತ ಸೊ ಆ ಸೀನು ತುಂಬಾ ಚೆನ್ನಾಗಿ ನಾನು ಆಮೇಲೆ ನಿಮ್ಮ ಜೊತೆ ನಿಮಗೆ ಕೇಳಬೇಕು ಅಂದ್ಕೊಂಡೆ ನಾವೆಲ್ಲ ಕ್ಲೈಮ್ಯಾಕ್ಸಲ್ಲಿ 5 ದಿನ ನೀರಲ್ಲಿ ನೆನೆಯೋದು ಎಷ್ಟು ನಿಜ ಹೇಳಬೇಕಂದ್ರೆ ನಿಮ್ಮ ಡೆಡಿಕೇಶನ್ ಬಗ್ಗೆ ಎಲ್ಲ ನನಗೆ ಎಂಥ ಖುಷಿಯಾಗುತ್ತೆ ಅಂದರೆ ಇವಾಗಿನವರೆಲ್ಲ ಯಾರೋ ಹೇಳ್ತಾರೆ ಇಲ್ಲ ಅವರು ಟಯರ್ಡ್ ಆಗುತ್ತೆ ಅಂತಾರೆ ರಿಲ್ಯಾಕ್ಸ್ ಮಾಡಬೇಕು ಅಂತಾರೆ ಕ್ಯಾರವನಲ್ಲಿ ಹೋಗಿ ಕೂತ್ಕೋಬೇಕು ಅಂತ ಹೇಳ್ತಾರೆ ಇದನ್ನೆಲ್ಲ ನಾನು ಇಂಡಸ್ಟ್ರಿಗೆ ಬಂದಾಗ ನಾನು ತುಂಬ ಕೇಳ್ಕೊಂಡೇ ಬಂದಿದ್ದೆ ನಾನು ಬಟ್ ನಿಮ್ಮನ್ನು ನೋಡಿ ಯಾಕಂದರೆ ನಿಮ್ಮದು ವಿಷಯನ ನಾನು ತಿಳ್ಕೊಂಡು ಆದಮೇಲೆ ಆಮೇಲೆ ಮನೇಲೆಲ್ಲ ಹೇಳ್ತಾ ಇದ್ರು ನೀವು ತುಂಬ ಸಿನಿಮಾ ಮಾಡಿದ್ರಿ ಅಂತೆಲ್ಲ ಬಟ್ ತುಂಬ ಖುಷಿಯಾಯಿತು ನಿಮ್ಮ ಡೆಡಿಕೇಶನ್ಗೆ ಆ 5 ದಿನವೂ ಅಷ್ಟು ಮಳೆಯಲ್ಲಿ ನೆನ್ಕೊಂಡ್ರು ಬೇರೆಯವರಾದರೆ ಏನೋ ಟವಲಲ್ಲಿ 1 ನಿಮಿಷ ಒರೆಸ್ಕೊಂಡಿರು ನೀವು ಇಷ್ಟುದ್ದ ಬೇರೆ ಕೂದಲು ಬಿಟ್ಕೊಂಡಿರೋದಕ್ಕೆ ಪ್ರತಿ ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ನೆಂದಿರೋದೆ 5 ದಿನವೂ ಅದೇ ಥರ ಸೀನೆ ನಮ್ದು ಇದ್ದಿದ್ದು 5 ದಿನವೂ ನಿಮ್ಮದು ಕೆಲಸ ನಿಮ್ಮ ಡೆಡಿಕೇಶನು ನಿಮ್ಮದು ಡೈಲಾಗ್ ಡೆಲಿವರಿ ನನಗೆ 1 ನಿಮಿಷ ನೀವೆಲ್ಲ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಆರ್ಟಿಸ್ಟ್ ಇರ್ಬೋದು ನಾನು ಒಂದು ಪ್ರೇಕ್ಷಕಳಾಗಿ ಇವು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ನಾನು ನೋಡ್ತಾ ಇದ್ದೀನಿ ಅನ್ನಿಸ್ತಾ ಇರ್ತೀನಿ ಆ್ಯಕ್ಚುಲಿ ಇವರು ನಮ್ಮ ಡೆಡಿಕೇಶನ್ ಬಗ್ಗೆ ಹೇಳಿದ್ರು ನಾವೊಂದು ಮಾತು ಹೇಳಬೇಕು ಇವರು ತುಂಬ ಸೀನಿಯರ್ ಇವರು ಮಣ್ಣು ತೆಗಡೆ ಅವರು ಇನ್ನೂ ತುಂಬ ಜನ ಇದ್ದಾರೆ ಪ್ರದೀಪ್ ಕುತ್ಪಾಡಿ ಅವರೆಲ್ಲ ಇವರೆಲ್ಲರೂ ನಾವು ಮಾತ್ರ ಅಲ್ಲ 5 ದಿವಸ ನಾವೇನು ನೆನೆದಿದ್ದು ನಾವು ಮಾತ್ರ ಅಲ್ಲ ಇವರೆಲ್ಲರೂ ನೆನೆದಿದ್ದಾರೆ ಯಾಕಂದ್ರೆ ಇವರು ಇದ್ದಾರೆ ನಮ್ಮ ಡೆಡ್ಡಿ ನಾವೆಲ್ಲ ನಾವು ಯುವಕರು ಅಂದರೆ ಈಗಷ್ಟೇ ಬಂದಿದ್ದೀವಿ ಇಂಡಸ್ಟ್ರಿಗೆ ಇವರು ಮೊದಲಿಂದ ಇದ್ದವರು ಆದರೆ ಇವ್ರ ಡೆಡಿಕೇಶನ್ ಮುಂದೆ ನಮ್ಮ ಡೆಡಿಕೇಶನ್ ಏನೂ ಅಲ್ಲ ಮಂಜುನಾಥ್ ಹೆಗಡೆ ಅವರು ಅವ್ರಿಗೆ ಪಾಪ ಆ ಟೈಮಲ್ಲಿ ರಿಕವರಿ ಆಗಿಬಿಟ್ಟು ಬಂದಿದ್ದಾರೆ 5 ದಿವಸ ನಿಂದಿದ್ದಾರೆ ಮೈ ನಡಕ್ತಾ ಇದೆ ಆದ್ರೂ ಒಂದು ತುಟಿಕ್ ಪುಟಿಕ್ ಅನ್ನಿಂದ ಇಲ್ಲ ಅಲ್ಲಿ ಏನಾಯ್ತು ಯಶಂತ್ ಫಸ್ಟ್ ಹೇಳ್ಬೇಕಂದ್ರೆ ಆ ಒಂದು ಆ ಟೀಮೇ ಒಂದು ನಮ್ದು ಕುಟುಂಬ ತರ ಇತ್ತು ಅಲ್ಲಿ ಯಾರಲ್ಲೂ ಇವ್ರ ಆರ್ಟಿಸ್ಟ್ ಅವ್ರ ಆರ್ಟಿಸ್ಟ್ ಅವ್ರ ಸೀನಿಯರ್ ಇವ್ರು ದೊಡ್ಡವ್ರು ಆಮೇಲೆ ಈ ಸಿನಿಮಾದಲ್ಲಿ ನಿಜ ಹೇಳ್ಬೇಕಂದ್ರೆ ಇಲ್ಲಿ ಯಾರು ಹೀರೋ ಹೀರೋಯಿನ್ ಇಲ್ಲ ಪ್ರತಿ ಪಾತ್ರಗಳು ಹೀರೋನೇ ಪ್ರತಿ ಪಾತ್ರನೂ ಹೀರೋಯಿನೇ ಯಾರಲ್ಲೂ ಇರಲಿಲ್ಲ ಎಲ್ಲರಲ್ಲೂ ಬೆಳಗ್ಗೆ ಸೆಟ್ಟಿಗೆ ಬರುವಾಗ ಒಂದು ಆತ್ಮೀಯತೆ ಇರ್ತಿತ್ತು ಬರ್ತಾ ಇರೋ ಒಂದು ನಗು ಇರ್ತಿತ್ತು ಎಲ್ಲರಲ್ಲೂ ಒಂದು ಖುಷಿ ಇರ್ತಿತ್ತು ಯಾರನ್ನೂ ಬಲವಂತವಾಗಿ ತಿರುಗಿಸಿ ಮಾತಾಡಿಸ್ಬೇಕು ಅಂತಿರ್ಲಿಲ್ಲ ಎಲ್ಲರಲ್ಲೂ ಒಂದು ಪ್ರೀತಿ ಇತ್ತು ಒಟ್ಟಿಗೆ ಕುತ್ಕೋತಿದ್ವಿ ಎಲ್ಲರೂ ಇಲ್ಲ ನಾವೇನೋ ರೂಮ್ ಊಟ ತರಿಸ್ಕೊಂಡು ತಿನ್ಬೇಕು ಇಲ್ಲ ನೀವೇನೋ ಕಾರಲ್ಲಿ ಊಟ ತರಿಸ್ಕೊಂಡು ತಿನ್ಬೇಕು ಅದೆಲ್ಲ ಇರಲಿಲ್ಲ ಒಂದೇ ಹೋಟೆಲಲ್ಲಿ ನಾವು ಸ್ಟೇ ಮಾಡಿದ್ವಿ ಎಲ್ಲರೂ ಯಾರೂ ಇಲ್ಲ ಆ ಪ್ರೀತಿ ಇತ್ತು ಅದಕ್ಕೆ ಆ ಸೀನ್ ಮುಗಿಸ್ಕೊಂಡು ಬಂದಾದ್ಮೇಲೆ ಇಷ್ಟೇ ಆತ್ಮೀಯತೆ ಇತ್ತು ಎಲ್ಲರೂ
ಆ 5 ದಿನ ನಾವು ಅಷ್ಟು ಮಳೆಯಲ್ಲಿ ಸೀನಲ್ಲಿ ಆಕ್ಟ್ ಮಾಡಬೇಕಾದ್ರೆ ಯಾರಿಗೂ ಒಂದು ದಿನಾನು ಇವತ್ತು ನೀರಲ್ಲಿ ಅಂದ್ರೆ ನೆಕ್ಸ್ಟ್ ಡೇ ಜ್ವರ ಬರುತ್ತೆ ಕೋಲ್ಡ್ ಅಂತಾರೆ ಬಟ್ ನಮಗೆ 5 ದಿನಾನು ಯಾರಿಗೂ ಏನು ಆಗಿಲ್ಲ ಆಮೇಲೆ ಅಷ್ಟೇ ನಗು ಅಷ್ಟೇ ಖುಷಿ ಡೈರೆಕ್ಟರ್ ಅಷ್ಟು ಪ್ರೀತಿಯಿಂದ ಎಲ್ಲರನ್ನು ತಗೊಂಡ್ಬಂದು ನಿಲ್ಲಿಸಿ ನಮಗೆಲ್ಲರಿಗೂ ನಾವು ಮಾಡೋ ಸಿನಿಮಾನ ನಮಗೆ ದುಡ್ಡು ಕೊಟ್ಟಿದ್ದಾರೆ ಆಕ್ಟ್ ಮಾಡ್ತೀವಿ ಅನ್ನೋ ಒಂದು ಮನೋಭಾವ ಯಾವತ್ತೂ ಇರಬಾರ್ದು ನಾನು ನಿಮಗೆ ಹೇಳಿರ್ತೀನಿ ಅಂತ ಯಾಕಂದ್ರೆ ನಾನು ದೊಡ್ಡ ದೊಡ್ಡ ಕಲಾವಿದರ ಜೊತೆಲಿ ಅಭಿನಯಿಸುವಾಗ ವಿಷ್ಣು ಸರ್ ಜೊತೆಲಾಗಲಿ ಶಂಕರ್ ಸರ್ ಅನಂತ ಅವರೆಲ್ಲ ಅವರು ಕಲೆಗೋಸ್ಕರ ಅವರ ಜೀವನನ ಮುಡಿಪಾಗಿಟ್ಟಿದ್ರು ಅವರು ಅಭಿನಯಿಸಬೇಕಾದ್ರೆ ಯಾವುದು ಸರಿ ವಿಷ್ಣು ಸರ್ ನನಗೆ ಗೊತ್ತಿದೆ ಭಾರ್ಗವನಲ್ಲಿ ದೊರೆ ಬಂಗ ಕೇಳೋರು ಸರಿ ಬಂತ ಸರಿ ಬಂತ ಹೇಳು ಇಲ್ಲಾಂದ್ರೆ ಇನ್ನೊಂದು ಸರಿ ಮಾಡ್ತೀನಿ ಸರಿ ಬಂತ ಹೇಳು ಹಿಂಗೆಲ್ಲ ಮಾಡ್ಕೊಳ್ಳೋರು ಟೆನ್ಷನ್ ಸರಿ ಬಂದಿಲ್ಲ ಅಂದ್ರೆ ಹೇಳೋದು ನನಗೆ ಖುಷಿಯಾಗೋದು ನಾನು ಮಾಡಿದ್ದೆ ಕರೆಕ್ಟು ಅನ್ನೋದು ಆ ಮನೋಭಾವ ಅವರಲ್ಲಿ ಇರಲಿಲ್ಲ ಆ ಆತ್ಮೀಯತೆ ತುಂಬ ಇತ್ತು ಅವ್ರನ್ನ ನೋಡಿ ಬೆಳ್ಕೊಂಡು ಬಂದಿದ್ದು ಸೊ ನಿಮ್ಮನ್ನೆಲ್ಲ ನೋಡಿದಾಗ ವಿಷ್ಣು ನಿಮ್ಮನ್ನೆಲ್ಲ ಖುಷಿ ಆಗ್ತಿತ್ತು ನೀವು ಅಷ್ಟೇ ಇನ್ನೊಂದ್ಸರಿ ಮಾಡಿಬಿಡ್ಲಾ ಇದು ಬೇಡ ಅಂತಂದರೆ ಸರಿಯಾಗಲಿಲ್ಲ ಅಂದರೆ ಮತ್ತೆ ಇನ್ ನೀವು ಕರೆಕ್ಟಾಗಿ ಫೀಲ್ ಆದರೂ ಅವ್ರು 4 ಸರಿ ಮಾಡಿದ್ರು ನೀವು ಅಷ್ಟೇ ಪ್ರೀತಿಯಿಂದ ಆ್ಯಕ್ಟ್ ಮಾಡ್ತಾ ಇದ್ರಿ ಅದು ಅದನ್ನೆಲ್ಲ ನಾನು ನೋಡ್ತಾ ಇರಬೇಕಾದ್ರೆ ಆ ವಾತಾವರಣದಲ್ಲಿ ಅಲ್ಲಿ ಇದ್ದಿದ್ದು ತುಂಬ ಖುಷಿ ಕೊಡ್ತು ನಿಜ ಇಲ್ಲ ನಾನು ಬರಬೇಕಾದ್ರೆ ನಾನು ಇನ್ನೂ ನಿಮ್ದು 2-3 ದಿನ ಶೂಟಿಂಗ್ ಇತ್ತು ನಾನು ಹೊರಟು ಬಿಟ್ನಲ್ಲ ನನಗೆ ಅನ್ನಿಸ್ತಾ ಇತ್ತು ನಾನು ಇನ್ನೂ 2 ದಿನ ಇರಬೇಕಿತ್ತು ಅಲ್ಲಿ ಅಂತ ಇಲ್ಲ ಯಾವ ಆಕ್ಟರ್ಗೆ ಹಂಗೆ ಅನ್ಸ್ಬೇಕು ಕೆಲ ನಂಗೆ ತುಂಬ ಸಲ ಹಂಗಾಗಿದೆ ಯಾವುದೊಂದು ಪ್ಲೇಸ್ಗೆ ಹೋದ್ರೆ ಆ ಪ್ಲೇಸ್ ಬಿಟ್ಟು ಬರೋಕ್ಕಾಗಲ್ಲ ನನಗೆ ಬರವಾಗ ಅನಿಸ್ತಿತ್ತು ಯಾರು ಈ ಆಕ್ಟ್ರೆಸ್ ಅಲ್ಲಿ ತುಂಬ ಇಷ್ಟ ಆಗಿರ್ತಾರಲ್ವಾ ಹೌದು ನಿಜ ಅಲ್ಲಿಂದ ಬರಬೇಕಾದ್ರೆ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಬರಬೇಕಾದ್ರೆ ಏನೋ ಒಂದು ಭಾವ ಕಾಡೋ ನಾನು ಡೈರೆಕ್ಟ್ರ್ ಕೇಳಿದೆ ನಾನು ಇಲ್ಲ ಇವ್ರದ್ದೆಲ್ಲ ಎಷ್ಟು ದಿನ ಇದೆ ಇನ್ನು 2 ದಿನ ಹೊರಟು ಬಿಡ್ತೀವಿ ಅಂದರೆ ನಾನು ಇನ್ನು 2 ದಿನ ಇರ್ಬೋದು ಮೇಡಮ್ ನಿಮ್ದು ಮುಗೀತು ನನಗೆ ಇಲ್ಲಿ ರಾಮಾಚಾರಿ ಶೂಟಿಂಗ್ ಬೇರೆ ಇತ್ತು ಬರಬೇಕಿತ್ತು ಬಟ್ ಚೆನ್ನಾಗಿತ್ತು ಒಂದು ಊಟ ಕೂಡ ನಾವು ಮಧ್ಯಾಹ್ನ ಎಷ್ಟು ಚೆನ್ನಾಗಿ ಎಲ್ಲ ಆ ಚಳಿಲೆಲ್ಲ ಬಂದರೂ ಕೂಡ ಯಾರು ಅವ್ರಿಗಿದು ಇವ್ರಿಗಿದೆ ಅಂತ ಒಂದೇ ಒಂದು ಕುಟುಂಬದವ್ರ ಥರ ತುಂಬ ಚೆನ್ನಾಗಿ ಕಳೆದ್ವಿ ಆ ದಿನಗಳು ನಮ್ಮ ಹತ್ರ ಈಗ ಟ್ರೈಲರ್ ಹೆಂಗೂ ರಿಲೀಸ್ ಆಗಿದೆ ಟ್ರೈಲರ್ ಅಲ್ಲಿ 4 ಕಂಬಗಳಿದ್ದಾವೆ ಅಂಗಳದಲ್ಲಿ ಅದ್ರ ಹತ್ರ ನೀವು ಇದ್ದೀರಾ ವಿಷ್ಣು ಇದ್ದಾನೆ ಸಲೀಂ ಇದ್ದಾನೆ ಇನ್ನೂ ತುಂಬ ಜನ ಇದ್ದಾರೆ ಅಲ್ಲಿ ಆ ಕಂಬಗಳ ಬಗ್ಗೆ ನೀವೇನು ಹೇಳ್ತೀರಾ ವಿನು ಬಲಂಚಿ ಅವರ ಡೈರೆಕ್ಷನ್ ಬಗ್ಗೆ ಅವರು ತಗೊಂಡಿರುವ ಸ್ಕ್ರಿಪ್ಟ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನಿಮಗೆ ವಿನು ಸರ್ ನಂಗೆ ಫಸ್ಟ್ ಡೇ ನನಗೆ ಕಾಲ್ ಮಾಡಿದ್ರು ಅವರೇ ಕಾಲ್ ಮಾಡಿದರು ಈ ಕ್ಯಾರೆಕ್ಟರ್ ಇದೆ ಒಂದು ನಾವು ಸಿನಿಮಾ ಮಾಡ್ತಾ ಇದ್ದೀವಿ ಒಂದು ದೈವ ಭಕ್ತಿ ಇರೋ ಹೆಣ್ಣಿನ ಪಾತ್ರ ಇದೆ ನಿಮ್ಗೆ ಮಾಡಬೇಕಂತ ನನಗೆ ಅಂದರೆ ನಾನು ಇಷ್ಟವಾಗಿರೋ ಪಾತ್ರ ಅಂದಾಗೆ ನನಗೆ ಖುಷಿಯಾಗುತ್ತೆ ಹೇಳಿದ್ನಲ್ಲ ಥ್ಯಾಂಕ್ ಯು ಮಾಡ್ತೀನಿ ಡೇಟು ಅಷ್ಟೇ ನಾನು ಲೈಕ್ ಸೀರಿಯಲ್ ಬಿಟ್ಟು ನಾನು ರಾಮಾಚಾರಿನ ಬಿಟ್ಟು ಕಂಟಿನ್ಯೂಸ್ 15 ಡೇಸಲ್ಲಿ ಇದ್ದು ಅವಾಗ ರಾಮಾಚಾರಿಲಿ ಏನೋ ಒಂದು ಡೈಲಾಗ್ ಹೇಳಿಸಿದ್ರು ಜಾನಕಿ ತವ್ರ ಮನೆಗೆ ಹೋಗಿದ್ದಾಳೆ ಅಂತಲೂ ಹೇಳಿಸಿದ್ರು ಅದನ್ನು ಬಿಟ್ಟು ಅಂದರೆ ನನಗೆ ಮನಸ್ಸು ಅಷ್ಟು ಆ ಪಾತ್ರಕ್ಕೆ ಆಮೇಲೆ ನನಗೆ ಡೈರೆಕ್ಟ್ರಿಗೆ ಖುಷಿಯಾಗೋದು ನಾನು ಫಸ್ಟು ನಾನು ಇಷ್ಟು ಸಿನಿಮಾ ಮಾಡಿದ್ರು ಕೂಡ ಹಸುವಿಂದು ಹಾಲು ಕರಿಯೋ ಸೀನ್ ಮಾಡಿಸಿದ್ರು ನನಗೆ ಆಮೇಲೆ ಕೊಟ್ಟಿಗೆ ಕಸ ಗುಡಿಸೋದು ಮಾಡೋದು ಆಮೇಲೆ ಹೋಳಿಗೆ ಮಾಡೋದು ಅದೆಲ್ಲ ಸೀನ್ಗಳೆಲ್ಲ ತುಂಬ ಮನಸ್ಸಿಗೆ ಕಲಾವಿದೆಯಾಗಿ ಇನ್ನೂ ಏನೋ ಮಾಡಬೇಕು ಇನ್ನೂ ಏನೋ ಮಾಡಬೇಕು ಅಂತಲ್ಲ ಆ ಥರ ಹತ್ತಿರ ಆಗ್ತಿತ್ತು ಆ್ಯಂಡ್ ಎಲ್ಲದಕ್ಕೂ ನನಗೆ ಅನ್ನೋದು ಇವಾಗ ಈ ಕತೆ ನಾನು ತೊಗೊಂಡಿರೋದು ಹಿಂದೂ ಮುಸ್ಲಿಂ ಅಂತ ಹೇಳ್ತಾರೆ ಆ ಕತೆ ಅದು ದ್ವೇಷ ಅನ್ನೋದನ್ನೇ ಆ ಹೆಸರನ್ನ ಎರಡು ದ್ವೇಷವನ್ನಾಗಿ ಮಾಡಿದ್ದಾರೆ ಬಟ್ ಈ ಸಿನಿಮಾ ಆ್ಯಕ್ಟ್ ಮಾಡಿದಾಗ ಒಂದು ಅನುಭವ ನನಗೆ ಸಿಕ್ಕಿದೆ ಯಾಕಂದರೆ ನಾನು ದುಬೈಲಿದ್ದು ನನಗೆ ತುಂಬ ಮುಸ್ಲಿಂ ಫ್ರೆಂಡ್ಸ್ ಇದ್ದಾರೆ ತುಂಬ ಪ್ರೀತಿ ಮಾಡ್ತೀವಿ ಊಟ ಮಾಡ್ತೀವಿ ಒಟ್ಟಿಗೆ ಅವ್ರ ಮನೇಲಿ ನಾವಿರ್ತೀವಿ ನಮ್ಮ ಮನೇಲಿ ಅವ್ರು ಇರ್ತಾರೆ ಅವ್ರದ್ದು ಇಫ್ತಾರ್ ಟೈಮಲ್ಲಿ ಅಂತೂ ನಾವು ಸಂಜೆ ಆದರೆ ಪ್ರತಿ ದಿನ ನಮಗೊಬ್ಬರನ್ನ ಊಟಕ್ಕೆ ಕರೆಯೋದು ನಮ್ಮ ಮನೆಗೆ ಅವ್ರನ್ನ ಸಂಜೆ ಆ ಟೈಮಲ್ಲಿ ಅವ್ರಿಗೆ ಅದೆಲ್ಲ ಆಯಿತು ನನಗೆ ಯಾವುದೂ ಅದಿಲ್ಲ ನಾವು ಮನುಷ್ಯರು ಪ್ರೀತಿಸ್ಬೇಕಷ್ಟೇ ಅಂತದು ಬಟ್ ಅನುಭವ ಅನ್ನೋದೊಂದು ಇರುತ್ತಲ್ಲ ಈ ಸಿನಿಮಾ ಮಾಡಬೇಕಾದ್ರೆ ಆ ಮುಸ್ಲಿಂ ಮನೆಯಲ್ಲೇ ನಾವು 10 ದಿನ ಶೂಟಿಂಗ್ ಮಾಡಿದ್ರೆ 12 ಡೇಸ್ ಏನೋ ಶೂಟಿಂಗ್ ಮಾಡಿದೆ ನಾನು ನೀವೆಲ್ಲ ಮೇ ಬಿ ಇನ್ನೂ ಜಾಸ್ತಿ ಮಾಡಿದ್ರಿ ನೀವೆಲ್ಲ ಆ ಮನೇಲಿ ಆ ಕಂಬನ ಎಲ್ಲೂ ಕತೆಗೆ ಅಂತ ತಂದಿಟ್ಟಿಲ್ಲ ಆ ಕಂಬನ ಅವ್ರ ಮನೇಲೇ ಇಟ್ಕೊಂಡು ಅದಕ್ಕೆ ದೀಪ ಹಚ್ತಾ ಇದ್ದಾರೆ ಅವರು ಮುಸ್ಲಿಂ ಆಗಿ ಅವರು ಆಮೇಲೆ ಎಷ್ಟು ಪ್ರೀತಿ ಇದೆ ಎಲ್ಲ ಹಬ್ಬಗಳ ಬಗ್ಗೆ ಗೊತ್ತು ಎಲ್ಲ ದೇವ್ರ ಬಗ್ಗೆ ಇವತ್ತು ಆ ಮನೆಯವರು ಎಂಥ ಆತ್ಮೀಯತೆ ಇದೆ ಅಂದರೆ ನನಗೆ ಪ್ರತಿ ನನ್ನ ಹಬ್ಬಕ್ಕೂ ವಿಶ್ ಮಾಡ್ತಾರೆ ವರಮಹಾಲಕ್ಷ್ಮಿ ಯಾವ ಥರ ಮಾಡಿದ್ರಿ ಲಕ್ಷ್ಮಿ ಥರ ಕಾಣಿಸ್ತಾ ಇದ್ರೆ ನೀವಂತ ಆ ಮನೇಲಿ ಎಲ್ಲರೂ ಎಷ್ಟು ಪ್ರೀತಿಯಿಂದ ಕಂಡ್ರು ಅಂದರೆ ನಾವು ಮಳೇಲಿ ನೆಂದ ತಕ್ಷಣ ಎಲ್ಲರಿಗೂ ಒಂದು ಟವಲ್ ಕೊಡೋದಾಗಲಿ ಬಿಸಿ ಬಿಸಿ ಟೀ ಮಾಡಿಕೊಡೋದಾಗಲಿ ಒಂದು ಮುಸ್ಲಿಂ ಮನೇಲಿ ನಾವು ಇದ್ದೀವಿ ಅಂತ ಅನಿಸಿಲ್ಲ ಆ ಕಂಬನ ಒಂದು ತಿಳ್ಕೊಳ್ತೀರ ಎಲ್ಲರೂ ಕತೆಗೋಸ್ಕರ ತಂದಿಟ್ಟಿದ್ದಾರೇನೋ ಅಂದ್ಕೊಳ್ತೀರ ಖಂಡಿತ ಇಲ್ಲ ಅದು ಆ ಕಂಬ ಕತೆ ಹೋಗೋದು ಆಮೇಲೆ ಆ ಕಂಬ ಯಾರ ಮನೇಲಿದೆ ಅದು ಅವ್ರ ಮನೇಲಿದೆ ಮುಸ್ಲಿಂ ಮನೇಲಿ ಅವ್ರು ಅದಕ್ಕೆ ದೀಪ ಹಚ್ತಾರೆ ಅವ್ರು ಅದಕ್ಕೆ ಪೂಜೆ ಮಾಡಿ ನೋಡ್ಕೊಳ್ತಾರೆ ತುಂಬ ಖುಷಿಯಾಗುತ್ತೆ ಯಾರೋ ಏನೋ ಯಾರೋ ಮನೇಲಿ ತಂದು ಶೂಟ್ ಮಾಡಿದ್ದಾರೆ ಅನ್ಕೊಬೇಡಿ ಆ ಕಂಬ ಎಲ್ಲಿದೆ ಅನ್ನೋದೇ ಒಂದು ರೋಮಾಂಚನ ಕಥೆಯಲ್ಲಿ ಅದು ಖುಷಿ ಕೊಟ್ಟಿದೆ ಒಂದು ಇನ್ಸಿಡೆಂಟ್ ಇದೆ ಏನಂದ್ರೆ ಆ ಕಂಬದ ಹತ್ರ ನಾನು ಮತ್ತೆ ವಿಷ್ಣು ಬೋಲೋ ಭಾರತ್ ಮಾತಾ ಕೀ ಅಂತ ಹೇಳ್ತೀವಿ ಪಕ್ಕದ ಮನೆ ಮುಸ್ಲಿಂ ಅವ್ರದ್ದೆ ಅಲ್ಲೊಂದು ಮಗು ಹೇಳುತ್ತೆ ಜೈ ಅಂತ ಹೇಳ್ಬಿಟ್ಟು ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಬಿಟ್ಟು ಬಹಳ ಪರೋಷಣ ಆಗ್ಬಿಟ್ಟು ಹೇಳ್ಬಿಡ್ತೀನಿ ಆ ಕಡೆ ನನ್ನ ವಾಯ್ಸ್ ಬರುತ್ತೆ ಜೈ ಅಂತ ಹೇಳ್ಬಿಟ್ಟು ಸೊ ತುಂಬಾ ಎಂಜಾಯ್ ಮಾಡಿದ್ವಿ
ಅದಲ್ಲದೆ ಮುಸ್ಲಿಂ ಮನೆಯಲ್ಲಿ ಆ ನಾಲ್ಕು ಕಂಬಗಳಿದ್ದಾವೆ, ಆ ನಾಲ್ಕು ಕಂಬಗಳು ಹೆಂಗಂದ್ರೆ ತುಂಬ ವರ್ಷದ ಹಿಂದೆ ಜೀರ್ಣೋದ್ಧಾರ ಆಗಬೇಕಾದ್ರೆ ಯಾವುದೋ ಒಂದು ದೇವಸ್ಥಾನದ ಹತ್ರ ಕಂಬ ತಂದುಬಿಟ್ಟು ಇವ್ರ ಮನೆಯಲ್ಲಿ ಇಟ್ಟಿದ್ದಾರೆ, ಇವ್ರ ಮನೆ ಅಂಗಳದಲ್ಲಿ ಇದೆ. ಆ ನಾಲ್ಕು ಕಂಬ ನೋಡಿದಾಗ ನಮ್ಮ ಡೈರೆಕ್ಟರ್ ವಿನು ಬಳಂಜಿ ಅವರಿಗೆ ಅದನ್ನು ಸ್ಫೂರ್ತಿಯಾಗಿ ಈ ಒಂದು ಬೇರೆ ಅನ್ನುವಂಥ ಸ್ಕ್ರಿಪ್ಟ್ ನ ಮಾಡಿದ್ದಾರೆ. ಈಗಲೂ ಆ ಕಂಬ ಅಲ್ಲೇ ಇದೆ, ಅದ್ರ ಅಲ್ಲೇ ಅದು ಮುಂದೇನು ಅಲ್ಲೇ ಇರುತ್ತೆ, ಸಿನಿಮಾಗೆ ಅಂತ ಇಟ್ಟಿಲ್ಲ ಅದನ್ನ, ಮುಂದೆ ಅಲ್ಲೇ ಹೋಗ್ಬಿಟ್ಟು ಅದನ್ನ ಶೂಟ್ ಮಾಡಿದ್ವಿ. ಒಂದು ಶಾಟ್ ಇದೆ ಅದ್ರಲ್ಲಿ, ನಾನು ಕಂಬನ ಹಿಡ್ಕೊಂಡು ಅಳ್ತೀನಿ, ಆದರೆ ಗಟ್ಟಿಗೆ ಅಳ್ತೀನಿ, ಈ ಕಂಬನ ಇಲ್ಲದೆ ನಾನು ಎಲ್ಲರಿಗೂ ಕೊಡೋಕ್ಕಾಗಲ್ಲ, ಇದನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಡೈರೆಕ್ಟ್ರು ಅಲ್ಲೊಬ್ರು ಯಾಸಿರ್ ಅಂತ ಇದ್ದಾರೆ, ಆ ಯಾಸಿರ್ನ ಒಂದು ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ, ಸಲೀಮ್ ಅನ್ನೋ ಕ್ಯಾರೆಕ್ಟರ್ ಮಾಡ್ತೀನಿ. ಆ ಕಂಬ ಮತ್ತೆ ನನ್ನ ಕ್ಯಾರೆಕ್ಟರ್ ನಡುವಿನ ಸಂಬಂಧ ತುಂಬ ಚೆನ್ನಾಗಿ ಸೊಗಸಾಗಿ. ನನಗೆ ನಿಜ ಹೇಳ್ಬೇಕಂದ್ರೆ ನೀವು ಆ ಕಂಬನ ಇಟ್ಕೊಂಡು ನಾವಲ್ಲಿ ಶಾರ್ಟ್ಗೆಲ್ಲ ಇಲ್ಲಿ ನಿಂತಿರ್ತೀವಿ, ಮಳೆ ಬರ್ತದೆ, ಕಂಬನ ಇಟ್ಕೊಂಡು ಕಿರ್ಚ್ಕೊಂತಿರಲ್ಲ ಜೋರಾಗಿ, ನಾನು ಬಿಡಲ್ಲ ಅಂತ ಬಾ, ಅದು ಹೆಂಗೆ ಅಂದರೆ ನಮ್ಮ ಮೈಲ್ ರಕ್ತ ಎಲ್ಲ ಒಂದು ನಿಮಿಷ ಅಯ್ಯೋ ಅಂತ. ನಾವು ಪಾತ್ರ ಮಾಡ್ತಿದ್ದೀವಿ ನಿಂತಿಲ್ಲ ಅಂದರೆ ನೀವು ಅಂದರೆ ಆ ಕಂಬನ ತಬ್ಕೊಂಡಾಗ ಎಷ್ಟು ನೀವು ಅಷ್ಟು ಎಮೋಷ್ನಲ್ ಆಗಿಬಿಟ್ಟಿದ್ರಿ ಅಂದರೆ, ಎಷ್ಟು ಕಿರ್ಚಿದ್ರಿ ಅಂದರೆ ನೀವು ಅದು ಅಷ್ಟರಲ್ಲಿ ಅಷ್ಟು ಇಟ್ಕೊಂಡು ಕಿರ್ಚಿ. ಆಮೇಲೆ ಆ ಕೊನೆ ಸೀನ್ಗಳಲ್ಲಿ ನಾವೆಲ್ಲ ದೀಪಕ್ಕೆ ಆ ಮಳೆ ಬೀಳಬಾರ್ದು ಅಂತ ನಾವೆಲ್ಲ ತಾಯಿ ನಿಮ್ಮ ತಾಯಿ ನಿಮ್ಮ ಕಡೆ, ನನ್ನ ತಾಯಿ ನಾನು ನನ್ನ ಮಗನ ಕಡೆ, ಅದು ಒಂದು ಆ ದೃಶ್ಯನೇ ಒಂದು ತುಂಬ ಪ್ರೀತಿ ಕೊಟ್ಟಿದೆ ಮಾತ್ರ. ಅಂದ್ರೆ ಇವ ಜರ್ನಿ ತುಂಬಾ ಚೆನ್ನಾಗಿತ್ತು, ಕಲ್ಲಡ್ಕ ಊರು ಅಲ್ಲಿ ರಸ್ತೆಗಳೆಲ್ಲ ಸರಿ ಆಗ್ತಿತ್ತು ಅದೇ ಟೈಮ್. ಆಮೇಲೆ ಆ ಟೈಮಲ್ಲಿ ಇವ್ರು ಹೇಳ್ತಾರೆ ಎಷ್ಟೊಂದು ಅಂತ, ನಾನು ನಮ್ಮ ಮನೆಯಿಂದ ನನಗೆ ಕಾಲ್ ಮಾಡ್ತಾನೆ ಇರೋರು, ಅಲ್ಲಿ ಏನೋ ಒಂದೇನೋ ಒಂದು ಸಾವಾಗಿತ್ತು ಅವಾಗ ಕಲೆ ಮನೆಯಿಂದ, ಏನು ಪರವಾಗಿಲ್ವಾ ಪರವಾಗಿಲ್ವಾ, ನೀನು ಅವ್ರ ಮನೇಲೆ ಶೂಟಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದೀಯಾ ಪರವಾಗಿಲ್ವಾ ಅಂತ ನಾನು ಹೇಳ್ದೆ. ಇಲ್ಲ ಇಲ್ಲ, ನಾವು ಯಾರೋ ನಮ್ಮ ಅಣ್ಣ ತಮ್ಮ ಮನೇಲಿ ಇದ್ದೀವಿ ಅನ್ನಿಸ್ತಿತ್ತು, ಅಷ್ಟು ಪ್ರೀತಿ ಅಷ್ಟು ಅಭಿಮಾನ. ಸುಮ್ಮನೆ ಹೊರಗಡೆ ಅಷ್ಟೇ ಇವರೆಲ್ಲ ಇದು ಅದು ಹಿಂದೂ ಮುಸ್ಲಿಮ್ ಅಂತ ಗಲಾಟೆ ಮಾಡೋದು ಕಿರ್ಚಾಡೋದು ಅವ್ರು ಹಂಗೆ ಮಾಡಿದ್ರಂತ ಇವ್ರು, ಬಟ್ ನಾವು ಅದೇ ಮನೇಲಿ ಶೂಟಿಂಗ್ ಮಾಡ್ಕೊಂಡು ಅಷ್ಟೇ ಪ್ರೀತಿಲಿದ್ವಿ. ನಮ್ಮ ತಟ್ಟೆಲೇ ಅವ್ರು ಊಟ ಮಾಡ್ತಾಯಿದ್ರು, ಅವ್ರ ತಟ್ಟೆಲೇ ನಾವು ಊಟ ಮಾಡ್ತಾಯಿದ್ವಿ. ಆಮೇಲೆ ಒಂದಿನ ಎಷ್ಟು ಚಂದ ಅಂದ್ರೆ ಅವರು ನಮ್ಮ ಇಡೀ ಸೆಟ್ ಅವ್ರನ್ನ ನಾವು ನೋಡ್ಕೋಬೇಕು, ನಮ್ಮ ಇಡೀ ಸೆಟ್ಗೆ ಅವರೇ ಯಾರು ವೆಜ್ ಅವರು, ಅದು ನಮ್ಮ ಸೆಟ್ಟಲ್ಲಿ ಸರ್ ಅವಾಗಲೇ ಹೇಳ್ತಾ ಇದ್ರು ತುಂಬ ಬ್ರಾಹ್ಮಿನ್ಸ್ ಇದ್ದಾರೆ, ಅವ್ರಿಗೆ ಎಷ್ಟು ಚಂದ ನೋಡ್ಕೊಂಡ್ರೆ ಅವ್ರಿಗೆ ನೀಟಾಗಿ ಹೊರಗಡೆಯಿಂದ ಊಟ ಮಾಡಿಸಿ ಅವ್ರಿಗೆ ಬೇಕಾದ ಊಟ, ನಮಗೆ ನಾವು ತಿನ್ನೋ ಊಟಗಳು, ಎಷ್ಟು ಆತ್ಮೀಯತೆ ಎಷ್ಟು ಪ್ರೀತಿ ನಾವು ಅಲ್ಲಿ ಅನುಭವಿಸ್ತಾ ಇದ್ದೀವಿ. ಹೊರಗಡೆ ನೋಡಿದ್ರೆ ಹಿಂದೂ ಮುಸ್ಲಿಂ ಅಂತೆ, ಹಿಂದೂನ ಯಾರೋ ಮುಸ್ಲಿಂ ಕೂತ್ಬಿಟ್ಟು ಗಲಾಟೆಗಳು ನಡೀತಾ ಇದೆ, ಅದು ನಮ್ಮ ಕಿವಿ ಕೇಳಿಸ್ತಾ ಇದೆ, ಬಟ್ ನಾವು ಒಳಗಡೆ ಅಷ್ಟು ಪ್ರೀತಿಯಿಂದ ಇದ್ದೀವಿ ನಾವು. ಏನು ಹೇಳೋದು ಇದಕ್ಕೆ ಹೇಳಿ, ಇದು ಈ ಸಿನಿಮಾ ನಿಜವಾಗ್ಲೂ ಇದು ಕತೆ ಅಲ್ಲ, ಅದು ನಿಜವಾಗ್ಲೂ ನಡೀತಾ ಇದೆ, ಅಷ್ಟು ಪ್ರೀತಿ ಬಾಂಧವ್ಯದಿಂದ. ಕಾಡುವಂತ ಸಿನಿಮಾ ಅಂದ್ರೆ ಸಿನಿಮಾ ನೋಡ್ಕೊಂಡು ಹೊರಗೆ ಬಂದಾಗ ನಮ್ಮನ್ನು ನಾವು ಅನಲೈಸ್ ಮಾಡುವಂತ, ನಮ್ಗೆ ಚಿಂತನೆಗೆ ಅಂದ್ರೆ ಇದು ಸರಿನ ತಪ್ಪ, ಎಂಟರ್ಟೈನ್ಮೆಂಟ್ ಜೊತೆಗೆ ಎಲ್ಲೂ ಇದೆ, ಎಲ್ಲರ ಜೊತೆಗೆ ಹೊರಗೆ ಬರ್ಬೇಕಾದ್ರೆ ನಾವು ಇಷ್ಟು ದಿವಸ ಯೋಚನೆ ಮಾಡ್ತಿರೋದು ಸರಿನಾ, ನಾವು ಯಾವ ಥರ ಯೋಚನೆ ಮಾಡಬೇಕು, ನಾವು ನೋಡಿದ್ದು ಸರಿನ ತಪ್ಪ, ಇದೆಲ್ಲನೂ ಒಂದು ಏನು ಕ್ವಶನ್ ಆಗುವಂಥ ಒಂದು ಕಾಡುವ ಚಿತ್ರ. ಆವೊಂದು ಯಾರೋ ಒಬ್ರು ನಮಗೆ ಕೇಳಿದ್ರು ಇದು ಬೇರೆ ನಿಮ್ಗೆ ಯಾಕೆ ಹತ್ತಿರವಾಗುತ್ತೆ ಅಂತ ಹೇಳ್ಬಿಟ್ಟು, ನಾನು ಬೇರೆ ಹತ್ತಿರವಾಗೋದಲ್ಲ, ಬೇರೆ ನನಗೆ ತುಂಬ ಭಾರವಾದದ್ದು, ತುಂಬ ಹೆವಿ ಇದೆ ಆ ಸಬ್ಜೆಕ್ಟು, ಅಂದರೆ ಅಷ್ಟು ಈಸಿ ಅಲ್ಲ ಒಂದು ಪಟ್ಟ ಅಂತ ಹೇಳಿಬಿಟ್ಟು. ಮತ್ತು ನಾನು ಆವಾಗಲೊಂದು ಹೇಳಿದೆ, ಈ ಸಬ್ಜೆಕ್ಟನ್ನು ನೋಡಿದ ತಕ್ಷಣ ಎಲ್ಲರೂ ಕ್ಲಿಯರ್ ಆಗಲ್ಲ, ಅದನ್ನು ಕ್ಲಿಯರ್ ಮಾಡೋಕ್ಕಾಗಲ್ಲ, ಅದೆಲ್ಲ ಒಂದು ಸ್ಲೋ, ಒಂದ್ಸಲ ಇಲ್ಲಿಗೆ ಅರ್ಥ ಆಯಿತು ಅಂತಂದರೆ ನಿಧಾನವಾಗಿ ಎಲ್ಲನೂ ಸರಿಯಾಗ್ತಾ ಹೋಗುತ್ತೆ. ಬಟ್ ನನಗೆ ಈ ಸಿನಿಮಾ ನೋಡ್ಕೊಂಡು ಯಾರೇ ಹೊರಗೆ ಬಂದರೂ ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ, ಹೌದು ನಾವು ಸುಮ್ಮನೆ ದ್ವೇಷ ಮಾಡ್ತೀವಿ ಅಷ್ಟೇ, ಅವರಲ್ಲಿ ಪ್ರೀತಿ ಇದೆ ಅವರಲ್ಲಿ ಇದಿದೆ ಅಂತ. ಬಟ್ ಈ ಕಂಬನ ಮತ್ತೆ ಮತ್ತೆ ಹೇಳ್ಬೇಕು, ಅವ್ರ ಮನೇಲಿ ಸಿನಿಮಾಲಿ ತೋರಿಸಿರೋದ್ರಿಂದ ದ್ವೇಷ ಅವನು ಮಾಡಿಲ್ಲ ಅಂದರೂ ಇನ್ನೊಬ್ಬ ವ್ಯಕ್ತಿಯಿಂದ ಶುರು ಮಾಡ್ತಾರೆ, ಅದಕ್ಕೆ ನಾವು ಇನ್ನೊಂದು ವ್ಯಕ್ತಿ ಮಾತು ಕೇಳದೆ ನನ್ನ ಮಾತನ್ನೇ ನಾನು ಕೇಳಬೇಕು, ನನ್ನ ಹೃದಯದ ಮಾತನ್ನೇ ನಾನು ಕೇಳಬೇಕು ಅನ್ನೋದು ಈ ಸಿನಿಮಾ ಹೇಳ್ಕೊಡುತ್ತೆ. ಬಟ್ ನಿಮ್ಗಳ ಅಭಿನಯ ಎಲ್ಲ ಈ ಸಿನಿಮಾದಲ್ಲಿ ನಿಮ್ಮದೆಲ್ಲ ಅಂತೂ, ನಾನು ಟ್ರೇಲರ್ನಂತೂ ಎವ್ರಿ ಸೆಕೆಂಡ್ ಸುಮ್ಮನೆ ಕೂತ್ಕೊಂಡಾಗೆಲ್ಲ ಮತ್ತೆ ಮತ್ತೆ ನೋಡ್ತಾನೆ ಇರ್ತೀನಿ, ನೋಡಾಗಿರುತ್ತೆ ಅದು ರಕ್ತ ದ್ವೇಷ ಅಸೂಯೆ ಅಂತಾರೆ. ಬಟ್ ನಿಮ್ಮ ಪಾತ್ರಗಳು ನೀವೆಲ್ಲ ನನಗೆ ನೀವು ಅಭಿನಯಿಸಿಲ್ಲ, ನೀವು ಆಗಿದ್ದೀರಾ ಪಾತ್ರದಲ್ಲಿ, ಟ್ರೈ ಮಾಡಿದ್ದೀವಿ ಖಂಡಿತ, ನೀವೇ ಆಗಿದ್ದೀರಾ ಪಾತ್ರದಲ್ಲಿ. ಆಕ್ಚುಲಿ ತುಂಬಾ ಜನ ಆರ್ಟಿಸ್ಟ್ ಇದ್ದಾರೆ, ದತ್ತನ್ ಅವರು ಇದ್ದಾರೆ, ಶೈನ್ ಶೆಟ್ಟಿ ಅವರು ಇದ್ದಾರೆ, ಸುಮನ್ ತಳ್ವರ್ ಅವರು ಇದ್ದಾರೆ, ಅಶ್ವಿಕ ಪೋಷಣ ಮತ್ತೆ ಸ್ವರಶ್ ಶೆಟ್ಟಿ, ಅಶ್ವಿನ್ ಹಾಸನ್, ಧವಲ್ ದೀಪಕ್, ಅಂಜಲಿ ಮೇಡಮ್, ಮಂಜುನಾಥ್ ಹೆಗಡೆ ಅವರು, ತುಂಬಾ ಜನ ಆರ್ಟಿಸ್ಟ್ ಇದ್ದಾರೆ, ಗುರು ಹೆಗಡೆ ಅವರು, ಅರವಿಂದ್ ರಾವ್ ಅವರು. ಅದಕ್ಕೆ ಸರ್ ಹೇಳಿದ್ರು ಇಲ್ಲಿ ಯಾರು ಹೀರೋ ಹೀರೋಯಿನ್ ಇಲ್ಲ, ಎಲ್ಲ ಪಾತ್ರಗಳು ಚಿಕ್ಕ ಚಿಕ್ಕ ಪಾತ್ರನೂ ಕೂಡ, ದೀಪಕ್ ರೈ ಅವರಿದ್ದಾರೆ, ಆದರೆ ಚಿಕ್ಕ ಚಿಕ್ಕ ಪಾತ್ರನೂ ಕೂಡ
ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡೋರನ್ನ ಕರ್ಕೊ ಬಂದ್ಬಿಟ್ಟು ಆ ಪಾತ್ರಕ್ಕೆ ಫುಲ್ಫಿಲ್ ಮಾಡಿದ್ದಾರೆ ವಿನೋ ಬಲಂಜೆ ಅವರು. ಬೇರೆ ಏನಾದರೂ ಅವ್ರ ಶ್ರಮಗಳು ತುಂಬ ಇದೆ, ಯಾಕಂದ್ರೆ ಈ ತರ ಹೆವಿ ಸಬ್ಜೆಕ್ಟ್ ತಗೊಂಡಾಗ ಸುಲಭ ಅಲ್ಲ. ಒಂದು ಕಾಲೇಜ್ಗೆ ಹೋಗೋದು, ಹೀರೋ ಹೀರೋಯಿನ್ ಸಬ್ಜೆಕ್ಟ್ ತಗೊಂಡು ಲವ್ ಮಾಡ್ತಾರೆ, ಅಪ್ಪ ಅಮ್ಮ ಬೇಡ ಅಂತಾರೆ, ಆ ಸಬ್ಜೆಕ್ಟ್ನ ಸುಲಭವಾಗಿ ಮಾಡಿ ಯಾರನ್ನ ಬೇಕಾದರೂ ಗೆಲ್ಲಿಸ್ಕೋಬೋದು. ನಿಮ್ಮಿಂದ ನೀವೇನು ಕಮೆಂಟ್ಸ್ ಕೊಟ್ಟರು ತಗೋಬೋದು. ಈ ಪಾತ್ರನ ಮಾಡಬೇಕು, ಈ ಕಥೆನ ಮಾಡಬೇಕಾದ್ರೆ ಅವರು 16 ಸಾರಿ 100 ಸಾರಿ ಯೋಚನೆ ಮಾಡಿರಬೇಕಾಗುತ್ತೆ. ಈ ಸಬ್ಜೆಕ್ಟ್ನ ತಗೋಬೇಕಾದ್ರೆ ಒಂದು ಹಿಂದೂ ಮುಸ್ಲಿಂ ಅನ್ನೋದು ಆ ಕಾಲದಿಂದ ಈ ಕಾಲದವರೆಗೂ ಆಗಲ್ಲ ಅನ್ನೋದನ್ನೇ ಕೆತ್ತಾ ಇದ್ದಾರೆ ಎಲ್ಲರೂ. ಇಲ್ಲ ದಯವಿಟ್ಟು ಸುಳ್ಳು, ತುಂಬ ಪ್ರೀತಿ, ಅವರು ನಮ್ಮ ಬ್ರದರು, ನಾವು ಅವ್ರ ಸಿಸ್ಟರ್, ಆ ಥರನೇ ಬೆಳೀತಾ ಇದೆ ಈ ಕಥೆಲಿದೆ. ಬಟ್ ಆ ಟೀಮು ಒಟ್ಟಿಗೆ ಕೂತ್ಕೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ನಮ್ಗೆ ಹೇಳಿದ್ನಲ್ಲ ಡೈರೆಕ್ಟರ್ ಸರ್ಗೆ, ನಾನು ಪ್ರತಿ ಇಂಟರ್ವ್ಯೂಸಲ್ಲೂ ಹೇಳಬೇಕು, 21 ವರ್ಷ ಆದಮೇಲೆ ಸೀರಿಯಲ್ ಮಾಡಿದ್ದೆ, ಬಟ್ ಸಿನಿಮಾ ಅಂತ ಆ ಮೊದಲನೇ ಸಿನಿಮಾ ಅಂತ ಹೇಳ್ತೀವಲ್ಲ ಈಗ, ಓಕೆ ನೆಕ್ಸ್ಟ್ ನೆಕ್ಸ್ಟ್ ಯಾವುದಾದ್ರೂ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಬಟ್ ಆ ಮೊದಲನೇ ಸಿನಿಮಾ ಆ್ಯಕ್ಟ್ ಮಾಡಿದೆಪ್ಪ ನಾನು ಬಂದ ತಕ್ಷಣ, ನನಗಂತೂ ತುಂಬ ಒಳ್ಳೆ ಪಾತ್ರ ಸಿಕ್ತು, ನನ್ನ ಹೃದಯಕ್ಕೆ ಹತ್ರ ಆಯಿತು, ನಾನು ಅಭಿನಯಿಸ್ಬೇಕು ಅನ್ನೋ ಆಸೆ ಬಂತು ಅನ್ನೋದು ಅಂಥದ್ದು ಈ ಸಿನಿಮದ ಪಾತ್ರ. ತುಂಬ ಇಷ್ಟ ಆಗಿದೆ. ಮುಂದೆ ಕೂಡ ಇನ್ನಷ್ಟು ನಿಮ್ಮನ್ನ ತುಂಬ ಈಸಿಯಾಗಿ ಕರ್ಕೊಳ್ಳಿ, ಅದ್ಭುತವಾದ ಪಾತ್ರಗಳು ಬರಲಿ ನಿಮಗೆ, ಚೆನ್ನಾಗಿ ಮಾಡಿ. ಇದೇ ಜೂನ್ 16ಕ್ಕೆ ನಮ್ಮ ಮೂವಿ ಬೇರೆ ರಿಲೀಸ್ ಆಗ್ತಿದೆ, ನೀವೇನು ಹೇಳ್ತೀರಾ ಆಡಿಯನ್ಸ್ಗೆ? ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೂ ವಿಶ್ ಮಾಡ್ತೀನಿ ನಿಮಗೆ, ನೀವು ಯಾಕಂದರೆ ನಿಮಗೆ ದೇವರು ಸರಸ್ವತಿ ನಿಮ್ಮ ಪಕ್ಕದಲ್ಲಿಲ್ಲ, ನಿಮ್ಮ ಒಳಗೆ ಇದ್ದಾಳೆ ಸರಸ್ವತಿ. ನಿಮ್ಗೆ ಒಳ್ಳೊಳ್ಳೆ ಪಾತ್ರ ಸಿಗಲಿ, ನಮ್ಮ ಕನ್ನಡ ಇಂಡಸ್ಟ್ರೀಲಿ ತುಂಬ ಒಳ್ಳೆ ಮಟ್ಟಕ್ಕೆ ಬೆಳೀರಿ. ಯಾರನ್ನೋ ಕರ್ಕೊಂಡು ಬಂದು ನೋಡ್ತೀವಿ ಅದೆಲ್ಲ ಬೇಡ, ನನಗೆ ನಮ್ಮ ಮಕ್ಕಳುಗಳೇ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಬೆಳಿಬೇಕು ಅಂತ ನಾನು ಇಷ್ಟಪಡ್ತೀನಿ. ಇವೆಲ್ಲ ತುಂಬ ಒಳ್ಳೆ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಇಷ್ಟಪಡ್ತೀನಿ. ಸೊ ದಯವಿಟ್ಟು ಇದು ತುಂಬ ಶ್ರಮಪಟ್ಟು ನಿರ್ಮಾಪಕ ನಿರ್ದೇಶಕರು ಈ ಸಿನಿಮಾನ ಮಾಡಿದ್ದಾರೆ, ಒಳ್ಳೆ ಕಥೆಯನ್ನು ತೊಗೊಂಡಿದ್ದಾರೆ, ಭಾವನೆಗಳ ಜೊತೆಯಲ್ಲಿ ಈ ಸಿನಿಮಾ ಇದೆ. ಎಲ್ಲರೂ ಬಂದು ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಹಾಯ್, ಅದೇ ಇದೆ ಜೂನ್ 14ನೇ ತಾರೀಕು ನಮ್ಮ ಬೇರೆ ಚಿತ್ರ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬರ್ತಾ ಇದೆ. ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರದಲ್ಲೇ ನೋಡಿ, ನಮ್ಮಂಥ ಕಲಾವಿದರನ್ನು ಹರಸಿ ಆಶೀರ್ವದಿಸಿ. ಥ್ಯಾಂಕ್ ಯು.